ಅಪ್ಪಚ್ಚು ರಂಜನ್ ಹಿನ್ನಡೆಯಲ್ಲಿದ್ದಾರೆ. ಅಲ್ಲಿಗೆ ಕೊಡಗಿನ ಎರಡು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಹಿನ್ನಡೆಯಲ್ಲಿದೆ. ಇದೇನು ತೋರಿಸುತ್ತೆ, ಒಂದು ಜಿಲ್ಲೆ ಒಂದು ಪಕ್ಷದ ಭದ್ರಕೋಟೆಯಾಗಿದ್ದಂತಹ ಜಿಲ್ಲೆ ಜನ ಬೇರೆ ಬದಲಾಯಿಸಿದ್ದಾರೆ ಅಂತಂದರೆ, ಮನಸ್ಸನ್ನು ಬದಲಾಯಿಸಿದ್ದಾರೆ ಅಂತಂದರೆ ಅವರಿಗೆ ಆಡಳಿತ ಪಕ್ಷದ ಮೇಲೆ ಬೇಸರವಾಗಿದೆ. ನೀವು ಬಳ್ಳಾರಿನಲ್ಲಿ ತಗೊಳ್ಳಿ, ಐದಕ್ಕೈದು ಕಾಂಗ್ರೆಸ್ ಲೀಡರ್ಲಿದ್ದಾರೆ. ಅಂಥ ಒಂದೊಂದು ಜಿಲ್ಲೆಗಳು ನಿಮಗೆ ಕಳೆದ ಬಾರಿ 2018ರಲ್ಲಿ 7-7 ಮಂಡ್ಯದಲ್ಲಿ JDS ಗೆದ್ದಿತ್ತು. ಸಾರಾಸಗಟಾಗಿ ಜನ ಅಲ್ಲಿ JDS ಅನ್ನು ಒಪ್ಕೊಂಡಿದ್ರು. ಬಟ್ ಈ ಸರ್ತಿ ಹಂಗಲ್ಲ, ಐದು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದಾರೆ. ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು 5,561 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ. ವರುಣಾದಲ್ಲಿ ಸೋಮಣ್ಣ ಅವರ ವಿರುದ್ಧ 8,354 ಮತಗಳ ಮುನ್ನಡೆ. ವರುಣಾದಲ್ಲಿ ಸಿದ್ದರಾಮಯ್ಯನವರನ್ನ ಜನ ಕೈಬಿಟ್ಟಿಲ್ಲ, ಮತ್ತೊಮ್ಮೆ ಸಿದ್ದರಾಮಯ್ಯ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹೊರಗಿನವರು ಅನ್ನೋದು ಹೆಚ್ಚು ವರ್ಕ್ ಆಗಿದೆ. ಚಾಮರಾಜನಗರದಲ್ಲಿ ಸೋಮಣ್ಣಗೆ ಸೋಲು, ಇನ್ನೊಂದು ರಿಸಲ್ಟ್ ಡಿಕ್ಲೇರ್ ಆಯಿತು. ಪುಟ್ರಂಗ್ ಶೆಟ್ಟರು ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ. ಹಾಲಿ ಶಾಸಕರು ಪುಟ್ರಂಗ್ ಶೆಟ್ಟರು ಸಚಿವರು ಕೂಡ ಆಗಿದ್ದರು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ. ಸೋಮಣ್ಣ ಅವರಿಗೆ ಸೋಲಾಗಿದೆ, ಸೋಮಣ್ಣ ಅವರ ಮೊದಲ ಸೋಲು. ಎರಡನೇದ್ರಲ್ಲೂ ಕೂಡ ಸೋಲುವ ರೀತಿಯಲ್ಲಿದ್ದಾರೆ, ಹಿನ್ನಡೆಯಲ್ಲಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಸೋಮಣ್ಣ ಅವರಿಗೆ ಸೋಲ್ತಾ ಇದ್ದಾರೆ. ಅವರ ಮೂಲ ಕ್ಷೇತ್ರ ಗೋವಿಂದರಾಜನಗರದಲ್ಲೂ ಕಾಂಗ್ರೆಸ್ನವರು ಲೀಡರ್ಲಿದ್ದಾರೆ. ಪುಟ್ರಂಗ್ ಶೆಟ್ಟಿ ಅವರು ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ. ಹೆಚ್ಚು ಕಡಿಮೆ 4 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನವರೇ ಲೀಡರ್ಲಿದ್ದಾರೆ. ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ ಮತ್ತು ಹನೂರು ಕಾಂಗ್ರೆಸ್ನ ಪುಟ್ಟರಂಗ ಶೆಟ್ಟಿಗೆ ಗೆಲುವಾಗಿದೆ. ಚಾಮರಾಜನಗರದಲ್ಲಿ ಸೋಮಣ್ಣಗೆ ಭಾರೀ ಸೋಲನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಒಂದು ಕಡೆಯಲ್ಲಿ ಗೆಲುವನ್ನ ಚಾಮರಾಜನಗರದಲ್ಲಿ ದಾಖಲು ಮಾಡೋ ಮೂಲಕವಾಗಿ ಸೋಮಣ್ಣ ಅವರಿಗೆ ಸೋಲುಣಿಸಿದ್ದಾರೆ. ವರ್ಣಾದಲ್ಲಿ ಸಿದ್ದರಾಮಯ್ಯನವರು ಇವರಿಗೆ ಸೋಲನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಸವಾಲನ್ನ ಹಾಕಿದ್ರು, ಅವರನ್ನ ಸೋಲಿಸಿ ನೋಡಿ ಅನ್ನೋ ರೀತಿಯಲ್ಲಿ ಆ ಎಲ್ಲಾ ಸವಾಲುಗಳನ್ನ ಸ್ವೀಕಾರ ಮಾಡಿದಂತಹ JDS ಸ್ವರೂಪ್ ಅವರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಈಗ ಮುನ್ನುಗ್ಗಿದೆ ಅಂತ ಹೇಳ್ಬೋದು. ಚಾಮರಾಜನಗರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ವಿ ಸೋಮಣ್ಣ. ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನ ಇಲ್ಲಿ ದಾಖಲು ಮಾಡ್ತಾ ಇದೆ. 124 ಕಾಂಗ್ರೆಸ್ನ ಫಿಗರ್ ನೀವು ನೋಡಬಹುದು. ಬಿಜೆಪಿ 69ಕ್ಕೆ ಜಾರಿದೆ, 24 JDS, ಇತರೆ 5. 124 ಕಾಂಗ್ರೆಸ್ ಸ್ಪಷ್ಟ ಬಹುಮತವನ್ನ ತೋರಿಸ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳ ಒಂದು ಫಿಗರ್ 140. ಸೊ ಅಲ್ಲಿಗೆ ತಲುಪುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಈಗಂತೂ ಅದು 124ರವರೆಗೆ ತೋರಿಸ್ತಾ ಇದೆ. ಅಂದ್ರೆ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾಗಿರುವಂತಹ ನಂಬರ್ ಕ್ಕಿಂತ ಅತ್ಯಧಿಕ ನಂಬರ್ ಅವರ ಬಳಿ ಈಗ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬೆಂಗಳೂರಿನ BTM ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಗೆಲುವಿನತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ 7,000 ಮತಗಳ ಭಾರಿ ಹಿನ್ನಡೆ ಇದು. ಬೆಂಗಳೂರಿನ BTM ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಗೆಲುವಿನ ನಗೆಯನ್ನ ಬೀರ್ತಾ ಇದ್ದಾರೆ. ಗೆಲುವಿನ ಸಮೀಪಕ್ಕೆ ಅವರು ಹೋಗ್ತಾ ಇರುವುದನ್ನ ಗಮನಿಸಬಹುದು BTM ಲೇಔಟ್ನಲ್ಲಿ. ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ನೀಡಿ ಆಶೀರ್ವಾದ ಮಾಡಿದ್ದಾರೆ. ಸೋತಾಗ ಕುಗ್ಗೋದಿಲ್ಲ, ಗೆದ್ದಾಗ ಹಿಗ್ಗೋದಿಲ್ಲ. ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ 38,000 ಓಟ್ ತಂದಿತ್ತು, ಇವತ್ತು 5,000 ಬಂದಿದೆ. ಓಟು ಶೇಖರಣೆಗೊಂಡು ವೈಯಕ್ತಿಕವಾಗಿ ಪ್ರೀತಮ್ ಗೌಡನ ಮೇಲೆ ಅಭಿಮಾನ ಇದ್ದರೂ ಕೂಡ ಸ್ಟ್ರೈಟ್ ಫೈಟ್ ಆದ ಕಾರಣ ಅವ್ರಿಗೆ ಮುನ್ನಡೆ ಇದೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಏನು ಅಭಿವೃದ್ಧಿ ಕಾರ್ಯಗಳು ಹಾಸನದಲ್ಲಿ ಮಾಡ್ತಾ ಬಂದಿದ್ದೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅವರು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿ